ಎವ್ರಿವನ್, ಎಲ್ರಿಗೂ ಎಂಜೆ ಕ್ಲಾಸ್ರೂಮ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು 2020-21 ಸಾಲಿನ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳ ಮೌಲ್ಯಮಾಪನ ಮಾಡುವ ಬಗ್ಗೆ ತಿಳಿದುಕೊಳ್ಳೋಣ. ಮೌಲ್ಯಮಾಪನ ಮಾಡಿದ ನಂತರ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅಂಕಗಳನ್ನು ನೀಡಬಹುದು, ಅಂಕಗಳನ್ನು ನೀಡುವಾಗ ಮಾರ್ಗಸೂಚಿಯನ್ನು ನಾವು ಪಾಲಿಸಬೇಕಾಗತ್ತೆ. ಆ ಮಾರ್ಗಸೂಚಿ ಅನ್ವಯ ಹೇಗೆ ಅಂಕಗಳನ್ನು ನೀಡಬೇಕು, ಅದು ಪ್ರಾಯೋಗಿಕವಲ್ಲದ ವಿಷಯ ಆಗಿರ್ಬೋದು ಅಥವಾ ಪ್ರಾಯೋಗಿಕ ವಿಷಯ ಆಗಿರ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಸೊ ನಾನು ನಿಮ್ಮ ಜಗದೀಶ್ ನಾರಾಯಣ್. ಸ್ನೇಹಿತರೆ, 2020-21 ಸಾಲಿನ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳ ಮೌಲ್ಯಮಾಪನ ಹಾಗೂ ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು SATS ಪೋರ್ಟಲ್ನಲ್ಲಿ ದಾಖಲಿಸುವ ಬಗ್ಗೆ ದಿನಾಂಕ 8/6/2020 ಮಾನ್ಯ ನಿರ್ದೇಶಕರ ಕಚೇರಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಈ ಸುತ್ತೋಲೆಯ ಪ್ರಮುಖ ವಿಷಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳ ಮೌಲ್ಯಮಾಪನ ಮಾಡುವ ಬಗ್ಗೆ ಆಗಿದೆ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿರೋ ಹಾಗೆ 2020-21 ಸಾಲಿನಲ್ಲಿ ದಾಖಲಾದಂತಹ ಎಲ್ಲ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳನ್ನು ಸಾಮೂಹಿಕವಾಗಿ ತೇರ್ಗಡೆ ಮಾಡಲಾಗಿದೆ. ಕಾರಣ, ಈಗ ನಡೀತಾ ಇರತಕ್ಕಂಥ COVID-19 ಸಾಂಕ್ರಾಮಿಕ ರೋಗ. ಹಾಗಾಗಿ ಈ ವಿದ್ಯಾರ್ಥಿಗಳನ್ನು 2021-22 ಶೈಕ್ಷಣಿಕ ವರ್ಷಕ್ಕೆ ದ್ವಿತೀಯ ಪಿ ಯು ಸಿಗೆ ದಾಖಲಾತಿ ಮಾಡಬೇಕಾಗಿದೆ. ದಾಖಲಾತಿ ಮಾಡುವ ಬಗ್ಗೆ ಅವರ ಫಲಿತಾಂಶವನ್ನು SATS ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕಾಗಿರೋದು ಅತ್ಯವಶ್ಯಕ. ಹಾಗಾಗಿ ಇಲಾಖೆಯು ಒಂದು ಶೈಕ್ಷಣಿಕ ಚಟುವಟಿಕೆಯನ್ನು ಪ್ರಾರಂಭ ಮಾಡಿದೆ. ಸೊ ಇಲಾಖಾ ವೆಬ್ಸೈಟ್ನಲ್ಲಿ ಈಗಾಗಲೇ ಲಭ್ಯ ಇರತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ವಿದ್ಯಾರ್ಥಿಗಳಿಗೆ ನೀಡಿ ಅವರುಗಳಿಂದ ಉತ್ತರಗಳನ್ನು ಬರೆಸಿ ಸಂಬಂಧಪಟ್ಟಂತಹ ಉಪನ್ಯಾಸಕರಿಂದ ಮೌಲ್ಯಮಾಪನ ಮಾಡಿಸಿ ಅವರು ತೆಗೆದುಕೊಂಡ ಅಂಕಗಳನ್ನು ಆಧಾರದ ಮೇಲೆ ಫಲಿತಾಂಶವನ್ನು SATS ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲು ತೀರ್ಮಾನಿಸಲಾಗಿದೆ. ಇದು ಈ ವರ್ಷಕ್ಕೆ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಆಗಿರುತ್ತೆ. ಪಿ ಯು ಸಿ ವಿದ್ಯಾರ್ಥಿಗಳ ಮೌಲ್ಯಮಾಪನ ಮಾಡುವ ಬಗ್ಗೆ ಇಲಾಖೆಯು ಸಂಪೂರ್ಣವಾಗಿ ವಿವರಿಸಿದೆ. ಮಾನ್ಯ ಪ್ರಾಚಾರ್ಯರುಗಳು ತಮ್ಮ ವ್ಯಾಪ್ತಿಯಲ್ಲಿ ಬರ್ತಾ ಇರತಕ್ಕಂಥ ವಿದ್ಯಾರ್ಥಿಗಳನ್ನು ಕಾಲೇಜಿಗೆ ಬರೆದಂತೆ ನೋಡಿಕೊಂಡು ಸೊ ಜಾಲತಾಣದಲ್ಲಿ ನೀಡಿರ್ತಾ ಇರತಕ್ಕಂಥ 2 ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ವಿದ್ಯಾರ್ಥಿಗಳು ಉತ್ತರಿಸಿದ ಹಾಳೆಗಳನ್ನು ಸ್ಕ್ಯಾನ್ ಮಾಡಿದ ನಂತರ ಸ್ಕ್ಯಾನ್ ಕಾಪಿಯನ್ನು ವ್ಯಾಟ್ಸಪ್ ಮುಖಾಂತರ ಆಗಿರ್ಬೋದು, ಇಮೇಲ್ ಮುಖಾಂತರ ಆಗಿರ್ಬೋದು, ಅಂಚೆ ಮುಖಾಂತರ ಆಗಿರ್ಬೋದು ಅಥವಾ ಇನ್ಯಾವುದಾದ್ರೂ ಮುಖಾಂತರ ಆಗಿರ್ಬೋದು ಸಂಬಂಧಪಟ್ಟಂತಹ ವಿಷಯ ಉಪನ್ಯಾಸಕರಿಗೆ ತಲುಪಿಸಲು ತಿಳಿಸುವುದು ಮತ್ತು ಸಂಬಂಧಪಟ್ಟಂತಹ ಉಪನ್ಯಾಸಕರು ಆ ಉತ್ತರಿಸಿದ ಸ್ಕ್ಯಾನ್ ಮಾಡಿರ್ತಕ್ಕಂಥ ಕಾಪಿಗಳನ್ನು ವ್ಯಾಲ್ಯೂಯೇಷನ್ ಮಾಡಿ, ಅಂದರೆ ಮೌಲ್ಯಮಾಪನ ಮಾಡಿ ಅಂಕಗಳನ್ನು ನೀಡಿ ಅನಂತರದಲ್ಲಿ SATS ತಂತ್ರಾಂಶದಲ್ಲಿ ನಮೂದಿಸಲು ಕೂಡ ತಿಳಿಸುವುದು. ವಿದ್ಯಾರ್ಥಿಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳ ಲಿಂಕನ್ನು ಅವರು ದಾಖಲಾತಿ ಸಮಯದಲ್ಲಿ ನೀಡಿರ್ತಕ್ಕಂಥ ಮೊಬೈಲ್ ಸಂಖ್ಯೆಗೆ ಇಲಾಖೆಯು ಕಳಿಸಿಕೊಡಲಾಗುವುದು ಎಂದು ಹೇಳಲಾಗಿದೆ. ನಂತರದಲ್ಲಿ ವಿದ್ಯಾರ್ಥಿಗಳು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಉತ್ತರಿಸಬೇಕು. ಉತ್ತರಿಸಿದಂತಹ ಉತ್ತರ ಪತ್ರಿಕೆಗಳನ್ನು ಸ್ಕ್ಯಾನ್ ಮಾಡಿ ಅದನ್ನು ವ್ಯಾಟ್ಸಪ್ಪು, ಈಗಾಗಲೇ ಹೇಳಿದಂಗೆ ವ್ಯಾಟ್ಸಪ್ ಆಗಿರ್ಬೋದು, ಇಮೇಲ್ ಆಗಿರ್ಬೋದು ಅಥವಾ ಅಂಚೆ ಮುಖಾಂತರ, ಒಟ್ಟಿನಲ್ಲಿ ಇನ್ಯಾವುದಾದ್ರೂ ಮುಖಾಂತರ, ಒಟ್ಟಿನಲ್ಲಿ ಕಾಲೇಜಿಗೆ ಬರದಂತೆ ನೋಡಿಕೊಂಡು ಸೊ ಅದನ್ನು ಸಂಬಂಧಪಟ್ಟಂಥ ವಿಷಯ ಉಪನ್ಯಾಸಕರಿಗೆ ತಲುಪಿಸಿ ಅದನ್ನು ಅವರು ಮುಖಾಂತರ ಉಪನ್ಯಾಸಕರ ಮುಖಾಂತರ ಅದನ್ನು ವ್ಯಾಲ್ಯೂಯೇಷನ್ ಮಾಡಿಸ್ಬೇಕು ಅಂತಲೂ ಕೂಡ ಮಾಹಿತಿಯನ್ನು ನೀಡಬೇಕು. ಇನ್ನು ಪ್ರಾಯೋಗಿಕ ವಿಷಯಗಳಿಗೆ ಸಂಬಂಧಪಟ್ಟಂತಹ ಆಯಾ ವಿಷಯದ ಉಪನ್ಯಾಸಕರುಗಳು ವಿಷಯಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ನಡೆಸಿದ ಪ್ರಾಯೋಗಿಕ ತರಗತಿಗಳ ಆಧಾರದ ಮೇಲೆ ನಿಷ್ಪಕ್ಷವಾಗಿ ಅಂಕಗಳನ್ನು ನೀಡುವಂತೆ ಕ್ರಮವಹಿಸುವುದು. ಮೌಲ್ಯಮಾಪನ ವೇಳಾಪಟ್ಟಿ, ಇಲಾಖೆಯು ಮೌಲ್ಯಮಾಪನಕ್ಕೆ ವೇಳಾಪಟ್ಟಿಯನ್ನು ಸಿದ್ಧ ಮಾಡಿದೆ. ಸೊ ಮೊದಲನೇ ಅಸೈನ್ಮೆಂಟನ್ನು ವಿದ್ಯಾರ್ಥಿಗಳು ಉತ್ತರಿಸಿ ಸಂಬಂಧಪಟ್ಟಂತಹ ಉಪನ್ಯಾಸಕರಿಗೆ ಸಲ್ಲಿಸುವುದು. ಈ ಅವಧಿಯು 10/6/2021 ಹಿಡ್ಕೊಂಡು 20/6/2021 ಒಟ್ಟು 11 ದಿನಗಳ ಅವಧಿಯನ್ನು ನೀಡಿದೆ. ಇನ್ನು ಸಲ್ಲಿಸಿದ ಉತ್ತರ ಪತ್ರಿಕೆಗಳನ್ನು ಉಪನ್ಯಾಸಕರು ಮೌಲ್ಯಮಾಪನ ಮಾಡಲು ದಿನಾಂಕ 25/2021 ದಿನಾಂಕ 25/6/2021 ಸಮಯದ ನಿಗದಿ ಮಾಡಿದೆ. ಇದು 6 ದಿನಗಳ ಅವಧಿಯಲ್ಲಿ ಉಪನ್ಯಾಸಕರು ಮೌಲ್ಯಮಾಪನ ಮಾಡಬೇಕು. ಇನ್ನು ಎರಡನೇ ಅಸೈನ್ಮೆಂಟು ಎಲ್ಲ 2 ಮಾದರಿ ಪ್ರಶ್ನೆ ಪತ್ರಿಕೆಗಳು ವೆಬ್ಸೈಟ್ನಲ್ಲಿ ಇದೆ. ಎರಡನೇ ಅಸೈನ್ಮೆಂಟನ್ನು ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡಿಕೊಂಡು ಉತ್ತರಿಸಿ ಸಂಬಂಧಪಟ್ಟಂತಹ ಉಪನ್ಯಾಸಕರಿಗೆ ಸಲ್ಲಿಸಲು ದಿನಾಂಕ 26/6/2020 5/7/2020 ಸುಮಾರು 11 ದಿನಗಳ ಅವಕಾಶವನ್ನು ನೀಡಿದೆ. ಇವುಗಳ ಮೌಲ್ಯಮಾಪನ ಕಾರ್ಯವನ್ನು ದಿನಾಂಕ 6/7/2021 10/7/2021 ಸುಮಾರು 6 ದಿನಗಳ ಅವಧಿಯನ್ನು ಉಪನ್ಯಾಸಕರಿಗೆ ಎರಡನೇ ಅಸೈನ್ಮೆಂಟ್ ಅನ್ನು ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ನೀಡಲಾಗಿದೆ. ಎರಡೂ ಅಸೈನ್ಮೆಂಟ್ಗಳನ್ನು ಆಧರಿಸಿ ಅಂಕಗಳಾಗಿ ಪರಿವರ್ತಿಸುವ ಕೆಲಸವನ್ನು ದಿನಾಂಕ 11/7/2021 15/7/2021 ಸುಮಾರು 5 ದಿನಗಳ ಅವಧಿಯನ್ನು ನೀಡಿದೆ. ಈ ಅಂಕಗಳನ್ನು SATSK ಪೋರ್ಟಲ್ಗೆ ದಾಖಲು ಮಾಡಲು ಸಮಯವನ್ನು 15/7/2021 ಹಿಡ್ಕೊಂಡು 20/7/2021 ಕಾಲಾವಕಾಶವನ್ನು ನೀಡಲಾಗಿದೆ. ಸೊ ಈ ರೀತಿ ಮೌಲ್ಯಮಾಪನ ವೇಳಾಪಟ್ಟಿಯನ್ನು ಕೂಡ ಸುತ್ತೋಲೆಯಲ್ಲಿ ತಿಳಿಸಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳಾಗಿ ಇಲಾಖಾ ಜಾಲತಾಣದ ಲಿಂಕನ್ನು ಇಲ್ಲಿ ಕೊಡಲಾಗಿದೆ. ಈ ಲಿಂಕನ್ನು ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಡಲಾಗಿದೆ. ವಿದ್ಯಾರ್ಥಿಗಳು ಅದರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಿಮಗೆ ಬೇಕಾದಂಥ ವಿಷಯಗಳನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇನ್ನು ಅಂಕಗಳನ್ನು ನೀಡುವಾಗ ಮಾರ್ಗಸೂಚಿಯನ್ನು ಕೂಡ ಪ್ರಕಟಿಸಿದೆ. ಅಂಕಗಳನ್ನು ವಿಷಯ ಪ್ರಯೋಗರಹಿತ ವಿಷಯಗಳಿಗೆ ಮತ್ತು ಪ್ರಯೋಗ ಸಹಿತ ವಿಷಯಗಳಿಗೆ 2 ಸಪರೇಟ್ ಆಗಿ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಇನ್ನು ಪ್ರಯೋಗರಹಿತ ವಿದ್ಯಾರ್ಥಿಗಳಿಗೆ ಅದು ವಿಷಯಗಳು
ವಿಷಯಗಳಿಗೆ ಸಂಬಂಧಪಟ್ಟಂತೆ ಉಪನ್ಯಾಸಕರು ಯಾವ ರೀತಿ ಅಂಕಗಳನ್ನು ತೆಗೆದುಕೊಂಡಂಥ ಅಂಕಗಳನ್ನು ಪರಿವರ್ತಿಸಿ ಬರಿಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಓಕೆ ಕನಿಷ್ಠ 35 ಅಂಕಗಳನ್ನು ನೀಡಬೇಕು, ಎಲ್ಲ ವಿದ್ಯಾರ್ಥಿಗಳಿಗೂ ಕನಿಷ್ಠ 35 ಅಂಕಗಳನ್ನು ನೀಡಬೇಕು. ಅವರು ಯಾವುದಾದ್ರೂ ಒಂದು ಮಾದರಿ ಪತ್ರಿಕೆಗಳನ್ನು ಉತ್ತರಿಸಿ ಕಳಿಸಿದ್ದೇ ಆದರೆ 5 ಹೆಚ್ಚುವರಿ ಅಂಕಗಳು ಅಂದರೆ ಹೆಚ್ಚುವರಿ ಆಂತರಿಕ ಅಂಕಗಳನ್ನು ನೀಡಬೇಕು ಅಂತಲೂ ಕೂಡ ಇಲಾಖೆಯು ಸ್ಪಷ್ಟವಾಗಿ ನಿಗದಿ ಮಾಡಿದೆ. ಸೊ 36-40 ಅಂದರೆ ಈಗ ಉದಾಹರಣೆ ಉತ್ತರ ಪತ್ರಿಕೆಯಲ್ಲಿ ಅವರು 36 ಅಂಕಗಳನ್ನು ಪಡೆದಿದ್ದರೆ ಹೆಚ್ಚುವರಿ 5 ಪರಿವರ್ತಿತ ಅಂಕಗಳನ್ನು ನೀಡಬೇಕು ಅಂತ ಹೇಳಿದೆ. ಸೊ ಹಾಗೆ 36-40 5 ಅಂಕಗಳನ್ನು ನೀಡಬೇಕು, 41-50 ಅವರು ಉತ್ತರಿಸಿದ್ದೇ ಆದರೆ 10 ಪರಿವರ್ತಿತ ಅಂಕಗಳಾಗಿ ತಗೋಬೇಕು, 51-60 15 ಅಂಕಗಳು, 61-70 20 ಅಂಕಗಳು, 71-80 25, 81 ಹೆಚ್ಚು 100 ತೆಗೆದುಕೊಂಡ್ರೆ 30 ಪರಿವರ್ತಿತ ಅಂಕಗಳನ್ನು ವಿದ್ಯಾರ್ಥಿಗಳಿಗೆ ನೀಡಬೇಕಾಗಿದೆ. ಅಂದರೆ ಒಟ್ಟು ಅಲ್ಲಿ 35 ಅಂಕಗಳು ಕನಿಷ್ಠ ಅಂಕಗಳನ್ನು ಕೊಡಬೇಕಾಗಿದೆ, 5 ಪರಿವರ್ತಿತ ಅಂಕಗಳನ್ನು ಕೊಡಬೇಕಾಗಿದೆ, ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗೆ ಗರಿಷ್ಠ 30 ಪರಿವರ್ತಿತ ಅಂಕಗಳು, ಇನ್ನೊಂದು ಮಾದರಿ ಪತ್ರಿಕೆಗೆ ಗರಿಷ್ಠ 30 ಅಂಕಗಳು, ಒಟ್ಟು 100 ಅಂಕಗಳಾಗುತ್ತೆ. ಯಾವುದಾದ್ರೂ ವಿದ್ಯಾರ್ಥಿ ಸಂಪೂರ್ಣವಾಗಿ 100-100 ಅಥವಾ 81 ಹೆಚ್ಚು ಅಂಕಗಳನ್ನು ಉತ್ತರ ಪತ್ರಿಕೆಯಲ್ಲಿ ಪಡೆದಿದ್ದೇ ಆದರೆ ಅವನ ಅಂಕ ಒಟ್ಟು ಓಕೆ 100 ಆಗಿರುತ್ತೆ. ಒಂದು ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ಈ ಥರ ನಾವು ಅಂಕಗಳನ್ನು ನೀಡುವ ವ್ಯತ್ಯಾಸವನ್ನು ಅಲ್ಲಿ ಕೊಟ್ಟಿದ್ದಾರೆ. ಇನ್ನು ಉದಾಹರಣೆಯನ್ನು ನೋಡೋದಾದರೆ ಇಲ್ಲಿ ವಿದ್ಯಾರ್ಥಿ ಎ ಅಂತಕ್ಕಂಥ ವಿದ್ಯಾರ್ಥಿ ಕನಿಷ್ಠ ಎಲ್ಲರಿಗೂ 35 ವಿದ್ಯಾರ್ಥಿ ಎ ಬಿ ಸಿ ಡಿ ಎಲ್ಲರಿಗೂ 35 ಅಂಕಗಳನ್ನು ನೀಡಿದ್ದಾವೆ. ಆಂತರಿಕ ಅಂಕಗಳನ್ನು ವಿದ್ಯಾರ್ಥಿ ಎಗೆ ನೀಡಿದೆ, ಯಾಕೆಂದರೆ ಅವನು 2 ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರವನ್ನು ಬರೆದು ಕಳಿಸಿದ್ದಾನೆ. ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಿಸಿದಾಗ ಅವನಿಗೆ ಪರಿವರ್ತಿತ ಅಂಕ 30 ಬಂದಿದೆ ಅಂತ ಅನ್ಕೋಣ. ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಿಸಿದಾಗಲೂ ಕೂಡ ಪರಿವರ್ತಿತ ಅಂಕ 30 ಬಂದಿದೆ, ಒಟ್ಟು ಎಷ್ಟಾಗಿದೆ? 100 ಅಂಕಗಳನ್ನು ಅವನು ಪಡ್ಕೊಂಡಿದ್ದಾನೆ. ಇನ್ನು ವಿದ್ಯಾರ್ಥಿ ಬಿಗೆ ಬರೋದಾದರೆ ವಿದ್ಯಾರ್ಥಿ ಬಿ ಕನಿಷ್ಠ ಅಂಕ 35 ಕೊಡಲೇಬೇಕು, ಕೊಟ್ಟಿದ್ದಾವೆ 5 ಆಂತರಿಕ ಅಂಕಗಳು, ಯಾಕೆಂದರೆ ಅವನು 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಿ ಸಲ್ಲಿಸಿದ್ದಾನೆ. ಸೊ ಮೊದಲನೇ ಪರಿವರ್ತಿತ ಪ್ರಶ್ನೆ ಪತ್ರಿಕೆಯಲ್ಲಿ ಪರಿವರ್ತಿತ ಅಂಕ 10 ಆಗಿದೆ, ಎರಡನೇದರಲ್ಲಿ 15 ಅಂತ ಇಟ್ಕೊಂಡ್ರೆ ಟೋಟಲಿ 65 ಅಂಕಗಳನ್ನು ಬಿ ವಿದ್ಯಾರ್ಥಿ ಪಡ್ಕೊಂಡಿದ್ದಾನೆ. ಇನ್ನು ವಿದ್ಯಾರ್ಥಿ ಸಿಗೆ ನೋಡೋದಾದರೆ ವಿದ್ಯಾರ್ಥಿ ಸಿ ಒಂದೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಿಸಿ ಕಳಿಸಿದ್ದಾನೆ ಅಂತ ಅನ್ಕೋಣ. ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಗೆ ಅವನು ಉತ್ತರಿಸಿಲ್ಲ, ಹಾಗಾಗಿ ಅವನಿಗೆ ಆಂತರಿಕ ಅಂಕ 5 ಬಂದೇ ಬರುತ್ತೆ, ಕನಿಷ್ಠ ಅಂಕ 35 ಇರುತ್ತೆ. ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆ ಇಲ್ಲದೇ ಇರೋದ್ರಿಂದ ಅವನಿಗೆ ಯಾವುದೇ ಅಂಕಗಳನ್ನು ನೀಡಲಾಗಿಲ್ಲ. ಒಟ್ಟು ಎಷ್ಟಾಯಿತು ಅಂದರೆ ಅಲ್ಲಿಗೆ ಅವನಿಗೆ 35+5 50 ಅಂಕಗಳನ್ನು ಆ ವಿದ್ಯಾರ್ಥಿ ಸಿ ತೆಗೆದುಕೊಂಡಿದ್ದಾನೆ. ಇನ್ನು ವಿದ್ಯಾರ್ಥಿ ಡಿ ಬಗ್ಗೆ ಮಾತಾಡೋದಾದರೆ ಅವನು ಯಾವುದೇ ರೀತಿ ಉತ್ತರ ಪತ್ರಿಕೆಗಳನ್ನು ಕಳಿಸಿಲ್ಲ, ಹಾಗಾಗಿ ಅವನಿಗೆ ಅಂಕಗಳು ಬರೇ 35 ಕನಿಷ್ಠ ಅಂಕಗಳು ಸಿಕ್ಕಿವೆ, ಆಂತರಿಕ ಅಂಕಗಳನ್ನು ಕೂಡ ನೀಡಲಾಗಿಲ್ಲ. ಯಾಕೆಂದರೆ ಅವನು ಯಾವುದೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನು ನೀಡಲಾಗಿಲ್ಲದೆ ಇರೋದ್ರಿಂದ ಇದೊಂಥರ ಎಕ್ಸೆಪ್ಷನಲ್ ಕೇಸ್ ಅಂತ ಅನ್ಕೋಣ. ಅವನು ಅಡ್ಮಿಷನ್ ಆಗಿದ್ದಾನೆ, ಕಾಲೇಜ್ಗೆ ಬಂದಿಲ್ಲ ಅಂತಲೇ ಅನ್ಕೋಣ. ಆ ವಿಚಾರದಲ್ಲಿ ಆ ಹುಡುಗನಿಗೆ ಕನಿಷ್ಠ 35 ಅಂಕಗಳನ್ನು ನೀಡಿ ನಾವು ತೇರ್ಗಡೆ ಮಾಡಬೇಕಾಗಿದೆ. ಹಾಗಾಗಿ ಇಲಾಖೆಯು ಎಲ್ಲ ವಿದ್ಯಾರ್ಥಿಗಳಿಗೆ, ದಾಖಲಾದ ಎಲ್ಲ ವಿದ್ಯಾರ್ಥಿಗಳಿಗೆ ಕನಿಷ್ಠ ಅಂಕಗಳನ್ನು 35 ನೀಡಿ ತೇರ್ಗಡೆ ಮಾಡಿದೆ. ಇನ್ನು ಹೆಚ್ಚುವರಿ ಅಂಕಗಳನ್ನು ಈ ವಿಧಾನದಲ್ಲಿ ಆಂತರಿಕ ಅಂಕಗಳು, ಮಾದರಿ ಪ್ರಶ್ನೆ ಪತ್ರಿಕೆ 1 ಉತ್ತರಿಸಿದ ಮತ್ತು ಪರಿವರ್ತಿತ ಅಂಕಗಳು, ಮಾದರಿ ಪ್ರಶ್ನೆ ಪತ್ರಿಕೆ 2 ಪರಿವರ್ತಿತ ಅಂಕಗಳನ್ನು ಗಣನೆಗೆ ತೆಗೆದುಕೊಂಡು ಅಂಕಗಳನ್ನು ನೀಡಿ ವಿದ್ಯಾರ್ಥಿಗಳ ಫಲಿತಾಂಶವನ್ನು SATSನಲ್ಲಿ ಅಪ್ಲೋಡ್ ಮಾಡಬೇಕಾಗಿದೆ. ಇದು ಪ್ರಾಯೋಗಿಕವಲ್ಲದ ವಿಷಯಗಳಿಗೆ ಸಂಬಂಧಪಟ್ಟದ್ದು. ಇನ್ನು ಪ್ರಯೋಗರಹಿತ ಅಂದರೆ ಪ್ರಯೋಗ ಸಹಿತ ವಿದ್ಯಾರ್ಥಿಗಳೇ, ಅಂದರೆ ಪ್ರಯೋಗ ಇರತಕ್ಕಂಥ ವಿಷಯಗಳಿಗೆ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್, ಈ ರೀತಿ ಪ್ರಯೋಗಿಕ ವಿಷಯಗಳಿಗೆ ಅಂಕಗಳನ್ನು ನೀಡುವಾಗ ಬೇರೆ ಮಾರ್ಗಸೂಚಿಯನ್ನು ಇಲಾಖೆಯು ಸಿದ್ಧಪಡಿಸಿದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ, ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಕನಿಷ್ಠ 21 ಅಂಕಗಳನ್ನು ನೀಡಲೇಬೇಕಾಗಿದೆ. ಕನಿಷ್ಠ 21 ಅಂಕಗಳು ತೇರಿಲಿ ಬರುತ್ತೆ, ಮತ್ತು ಕನಿಷ್ಠ 10 ಅಂಕಗಳನ್ನು ಪ್ರಾಯೋಗಿಕ ಅಂದರೆ ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟಂಗೆ ನೀಡಬೇಕು. ಒಟ್ಟು ಅವನಿಗೆ 31 ಅಂಕ ಕನಿಷ್ಠ ಕೊಡಲೇಬೇಕಾಗತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೂ ಕನಿಷ್ಠ 31 ಅಂಕಗಳು ಲಭ್ಯ ಆಗೇ ಆಗುತ್ತೆ. ಇನ್ನು ಅವನು 22-28 ವಿದ್ಯಾರ್ಥಿಯು ತೆಗೆದುಕೊಂಡಿದ್ದರೆ 4 ಪರಿವರ್ತಿತ ಅಂಕ ಬರುತ್ತೆ, 29-35 ತೆಗೆದುಕೊಂಡಿದ್ದರೆ ಅವನಿಗೆ 8 ಪರಿವರ್ತಿತ ಅಂಕ ಸಿಗುತ್ತೆ, 36-42 12 ಪರಿವರ್ತಿತ ಅಂಕ ಸಿಗುತ್ತೆ, 43-49 16, 50-56 19, 57 ಹೆಚ್ಚು 70 ತೆಗೆದುಕೊಂಡರೆ, ಔಟ್ ಆಫ್ ಔಟ್ ತೆಗೆದುಕೊಂಡರೆ ಅವನಿಗೆ 22 ಪರಿವರ್ತಿತ ಅಂಕ ಸಿಗುತ್ತೆ. ಸೊ ಹಾಗಾದರೆ ಯಾವ ರೀತಿ ನಾವು ಇಲ್ಲಿ ಅಂಕಗಳನ್ನು ಗಣನೆಗೆ ತೆಗೆದುಕೊಡ್ಬೇಕು ಅಂತ ಹೇಳಿದ್ರೆ, ಮೊದಲನೆಯದಾಗಿ ಆ ವಿದ್ಯಾರ್ಥಿಗೆ ಎಷ್ಟು ಅಂಕಗಳನ್ನು ನಾವು ಕನಿಷ್ಠ
ಕನಿಷ್ಠಾಂಕಗಳನ್ನು 21 ಕೊಟ್ಟಿರ್ತವೆ. 21 ಕನಿಷ್ಠಾಂಕಗಳು ಥಿಯರಿ ಆಗಿರುತ್ತೆ, ಮತ್ತು ಪ್ರಾಕ್ಟಿಕಲಲ್ಲಿ 10 ಅಂಕಗಳನ್ನು ಕನಿಷ್ಠ ಕೊಟ್ಟಿರ್ತವೆ. ಇದು ಎಂಟ್ರನ್ಸ್ ಅಂತ ಅಂದ್ಕೊಳ್ಳಿ. ಅವನಿಗೆ ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಗರಿಷ್ಠ ಪರಿವರ್ತಿತ ಅಂಕ 22 ಆಗಿರುತ್ತೆ, ಎರಡನೇ ಮಾದರಿ ಪತ್ರಿಕೆಯಲ್ಲಿ ಗರಿಷ್ಠ ಪರಿವರ್ತಿತ ಅಂಕ 22 ಆಗಿರುತ್ತೆ. ಇದಲ್ಲದೇ 20 ಅಂಕಗಳನ್ನು ಇದು ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟದ್ದು, ಪ್ರಾಕ್ಟಿಕಲ್ ಅಂದರೆ ಪ್ರಾಯೋಗಿಕ ವಿಷಯಕ್ಕೆ ಸಂಬಂಧಪಟ್ಟದ್ದು ಕೊಡಬೇಕಾಗತ್ತೆ. ಈ 20 ಅಂಕಗಳನ್ನು ಅವನು ಪ್ರಾಯೋಗಿಕ ತರಗತಿಗಳಿಗೆ ಹಾಜರಾಗಿದ್ದಾನ, ರೆಕಾರ್ಡ್ ಬರೆದಿದ್ದಾನ, ಯಾವ ರೀತಿ ಅವನು ಓಕೆ ಪ್ರಾಯೋಗಿಕ ತರಗತಿಯ ಹಾಜರಾತಿಯಲ್ಲಿ ಇದ್ದಾನೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಅವನಿಗೆ 20 ಗರಿಷ್ಠ ಅಂಕಗಳನ್ನು ನೀಡ್ಬೋದಾಗಿದೆ. ಅಲ್ಲಿ ಒಟ್ಟಾರೆ ಎಲ್ಲ ಅಂಕಗಳನ್ನು ನಾವು ಕೂಡಿದರೆ, ಇನ್ನೊಮ್ಮೆ ಹೇಳೋದಾದರೆ ಇದು ಕನಿಷ್ಠ ಥಿಯರಿ ಅಂಕ, ಇದು ಕನಿಷ್ಠ ಪ್ರಾಕ್ಟಿಕಲ್ ಅಂಕ, ಇನ್ನು ಇವೆರಡು ಮಾಡೆಲ್ ಪೇಪರ್ಸ್ಗೆ ಓಕೆ M1 ಇದು M2 ಮತ್ತು ಇದು 20 ಪ್ರಾಕ್ಟಿಕಲ್ಸ್ಗೆ, ಟೋಟಲಿ 100 ಗೆ 100 ಆಗುತ್ತೆ. ಇದು ಗರಿಷ್ಠ ಅಂಕಗಳನ್ನು ನೀಡ್ಬೋದಾಗಿದೆ. ಸೊ ಇನ್ನು ಇದಕ್ಕೆ ಉದಾಹರಣೆಯನ್ನು ನೋಡೋದಾದರೆ ವಿದ್ಯಾರ್ಥಿಯೇ ಔಟ್ಸ್ಟ್ಯಾಂಡಿಂಗ್ ವಿದ್ಯಾರ್ಥಿ ಅಂತ ಅಂದ್ಕೋಣ. ಅವನಿಗೆ ಕನಿಷ್ಠ ಅಂಕ 21 ಕೊಟ್ಟಿದ್ದಾವೆ, ಪ್ರಾಯೋಗಿಕ 10 ಕೊಟ್ಟಿದ್ದಾವೆ, ಆಂತರಿಕ ಅಂಕ. ಸೊ ನಾವಿಲ್ಲಿ ಆಂತರಿಕ ಅಂಕವನ್ನು 5 ಸೇರಿಸಲೇಬೇಕು. ಇಲ್ಲಿ ಅವನು ಒಂದು ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದರೂ ಕೂಡ ಇಂಟರ್ನಲ್ ಮಾರ್ಕ್ಸ್ ಅಂತ, ಇದು ಇಂಟರ್ನಲ್ ಮಾರ್ಕ್ಸ್ ಟೋಟಲ್ ಆ್ಯಡ್ ಮಾಡಿದ್ರೆ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಟೋಟಲ್ ಆ್ಯಡ್ ಮಾಡಿದ್ರೆ 100 ಗೆ 100 ಬರುತ್ತೆ. ಸೊ ಹಾಗಾಗಿ ಅವನು ಕನಿಷ್ಠ ಒಂದಾದರೂ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದರೆ ಅವನು ಆಂತರಿಕ ಅಂಕ 5 ಸಿಕ್ಕೇ ಸಿಗುತ್ತೆ. ಮ್ಯಾಕ್ಸಿಮಮ್ 22 ಪರಿವರ್ತಿತ ಅಂಕ ಮೊದಲನೇ ಮಾದರಿ ಪತ್ರಿಕೆಯಿಂದ, ಎರಡನೇ ಮಾದರಿ ಪತ್ರಿಕೆಯಿಂದ ಮ್ಯಾಕ್ಸಿಮಮ್ 22 ಅಂಕ ಥಿಯರಿ, ಇಷ್ಟು ಥಿಯರಿಗೆ ಸಂಬಂಧಪಟ್ಟಂದು. ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟಂಗೆ ಪ್ರಾಯೋಗಿಕ ಅಂಕಗಳು ಕೂಡ ತುಂಬ ಇರೋದರಿಂದ 20 ಅಂಕಗಳು ಸಿಗಿದೆ. ಒಟ್ಟು 100 ಅಂಕಗಳನ್ನು ಈ ವಿದ್ಯಾರ್ಥಿ ಪಡ್ಕೊಳ್ಳಿಕ್ಕೆ ಸಾಧ್ಯ. ಇದು ಮ್ಯಾಕ್ಸಿಮಮ್ ಔಟ್ಸ್ಟ್ಯಾಂಡಿಂಗ್ ವಿದ್ಯಾರ್ಥಿಗೆ. ಇನ್ನು ವಿದ್ಯಾರ್ಥಿ ಬಿಗೆ ಬರೋದಾದರೆ ಅವನಿಗೆ ಕನಿಷ್ಠ ಅಂಕ ಎಷ್ಟನ್ನು ಕೊಟ್ಟಿದೆ? 21 ಅಂಕಗಳನ್ನು ಕೊಟ್ಟಿದ್ದಾವೆ, ಕನಿಷ್ಠ 21 ಅಂಕಗಳು ಸಿಗುತ್ತೆ. ಪ್ರಾಯೋಗಿಕ ಅಂಕಗಳು ಕನಿಷ್ಠ 10 ಅಂಕಗಳು ಕೊಡಲೇಬೇಕು ಕೊಟ್ಟಿದ್ದಾವೆ. ಇನ್ನು ಆಂತರಿಕ ಅಂಕಗಳು 5 ಕೊಟ್ಟಿದ್ದಾವೆ, ಯಾಕೆಂದರೆ ಅವನು 2 ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಿಸಿದ್ದಾನೆ. ಸೊ ಮೊದಲನೇ ಮಾದರಿ ಪತ್ರಿಕೆಯಲ್ಲಿ ಪರಿವರ್ತಿತ ಅಂಕ 12 ತೆಗೆದುಕೊಂಡಿದ್ದಾನೆ ಅಂತ ಅಂದ್ಕೋಣ. ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ 16 ಪರಿವರ್ತಿತ ಅಂಕ ತೆಗೆದುಕೊಂಡಿದ್ದಾನೆ. ಪ್ರಾಯೋಗಿಕ ಅಂಕಗಳು ರೆಕಾರ್ಡನ್ನು ಬರೆದಿದ್ದಾನೆ, ಎಲ್ಲ ಕರೆಕ್ಟಾಗಿ ಬಂದಿಲ್ವೋ ಏನೋ ಅದೆಲ್ಲ ನೋಡಿಕೊಂಡು ನೀವು ಬಂದಿದ್ದಾನೋ ಇಲ್ಲ ಅಂತ ನೋಡ್ಕೊಂಡು ನಿಷ್ಪಕ್ಷಪಾತವಾಗಿ ನಂಬರ್ ಕೊಡಬೇಕಾಗತ್ತೆ. ಅವನು 15 ನಾವು ಕೊಡುತ್ತೆ ಆದರೆ ಟೋಟಲಿ ಅವನಿಗೆ 79 ನಂಬರ್ ಸಿಗುತ್ತೆ. ಇದು ವಿದ್ಯಾರ್ಥಿ ಬಿಗೆ ಸಿಕ್ಕಂತಹ ಒಟ್ಟು ಅಂಕ. ಇನ್ನು ವಿದ್ಯಾರ್ಥಿ ಸಿಗೆ ಕನಿಷ್ಠ 21 ಅಂಕ ಥಿಯರಿ ಬಂದಿರುತ್ತೆ, ಕನಿಷ್ಠ 10 ಅಂಕ ಪ್ರಾಕ್ಟಿಕಲ್ ಬಂದಿರುತ್ತೆ, ಆಂತರಿಕ ಅಂಕ 5 ಬಂದೇ ಬಂದಿರುತ್ತೆ. ಮೊದಲನೇ ಮಾದರಿ ಪತ್ರಿಕೆಯನ್ನು ಸಲ್ಲಿಸಿರೋದ್ರಿಂದ ಅವನಿಗೆ 18 ಪರಿವರ್ತಿತ ಅಂಕ ಸಿಕ್ಕಿದೆ, ಆದರೆ ಎರಡನೇ ಮಾದರಿ ಪತ್ರಿಕೆಯನ್ನು ಸಲ್ಲಿಸಿಲ್ಲ. ಅವನಿಗೆ ಗರಿಷ್ಠ ಎಲ್ಲ ಓಕೆ ಕಾರಣಾಂತರಗಳಿಂದ ಎರಡನೇದು ಸಲ್ಲಿಸಿಗಾಗಿಲ್ವೇನೋ, ಆದರೆ ಅವನು ತರಗತಿಗಳಿಗೆ ಹಾಜರಾಗಿದ್ದಾನೆ, ಎಲ್ಲ ಇಂಟರ್ನಲ್ ಪ್ರಾಕ್ಟಿಕಲ್ಸ್ ಎಲ್ಲ ಹಾಜರಾಗಿದ್ದಾನೆ, ರೆಕಾರ್ಡಲ್ಲೇ ಬರೆದಿದ್ದಾನೆ, ಅವನಿಗೆ ಗರಿಷ್ಠ 20 ಅಂಕಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ವಿದ್ಯಾರ್ಥಿಗೆ ಒಟ್ಟು 74 ಅಂಕಗಳು ಲಭ್ಯ ಆಗಿದೆ. ಇನ್ನು ವಿದ್ಯಾರ್ಥಿ ಡಿ ನೋಡೋದಾದರೆ, ವಿದ್ಯಾರ್ಥಿ ಡಿ ಏನು ಮಾಡಿದ್ದಾನೆ, ಕನಿಷ್ಠ 21 ಥಿಯರಿ, ಕನಿಷ್ಠ 10 ಪ್ರಾಕ್ಟಿಕಲ್ ಸಿಕ್ಕಿದೆ, ಯಾವುದೇ ಮಾದರಿ ಪ್ರಶ್ನೆ ಪತ್ರಿಕೆಗೆ ಅವನು ಉತ್ತರಿಸಿಲ್ಲ ಕಾರಣಾಂತರಗಳಿಂದ, ಹಾಗಾಗಿ ಅವನಿಗೆ ಯಾವುದೇ ಅಂಕಗಳು ಸಿಕ್ಕಿಲ್ಲ. ಆದರೆ ಅವನು ತರಗತಿಗಳಿಗೆ ಪ್ರಾಯೋಗಿಕ ತರಗತಿಗಳಿಗೆ ಒಂದು 50% ಬಂದಿದ್ದಾನೆ ಅಂತ ಅಂದ್ಕೋಣ. ಒಂದು ರೆಕಾರ್ಡಲ್ಲಿ ಒಂದು ಅಷ್ಟೇ ಬರೆದಿದ್ದಾನೆ, ಅದಕ್ಕೆ ಅರ್ಧಕ್ಕರ್ಧ ಅಂದರೆ ಒಂದು 10 ಸಿಗುತ್ತೆ, ಮ್ಯಾಕ್ಸಿಮಮ್ 20ರಲ್ಲಿ ಒಂದು 10 ಕೊಟ್ಟಿದ್ದಾರೆ ಅಂತಲೇ ಅಂದ್ಕೊಳ್ಳೋದಾದರೆ ಆ ವಿದ್ಯಾರ್ಥಿಗೆ ಒಟ್ಟಾರೆ 41 ಅಂಕಗಳು ಲಭ್ಯ ಆಗುತ್ತೆ. ಈ ರೀತಿ ಪ್ರಯೋಗ ಸಹಿತ ವಿಷಯಗಳ ಮೌಲ್ಯಮಾಪನ ಮಾಡುವಾಗ ಕನಿಷ್ಠ ಥಿಯರಿ, ಪ್ರಾಕ್ಟಿಕಲ್ ಅಂಕಗಳನ್ನು, ಆಂತರಿಕ ಅಂಕಗಳನ್ನು, ಪರಿವರ್ತಿತ ಅಂಕಗಳನ್ನು ಗಣನೆಗೆ ತೆಗೆದುಕೊಂಡು ಒಟ್ಟಾರೆಯಾಗಿ ನಾವು ಅಂಕಗಳನ್ನು ನೀಡಬೇಕಾಗಿದೆ. ಸೊ ಇವಿಷ್ಟು ಬಗ್ಗೆ ನಾವು ಸಂಪೂರ್ಣವಾಗಿ ಮೌಲ್ಯಮಾಪನ ಮಾಡುವುದರ ಬಗ್ಗೆ ಆಗಿದೆ. ಸೊ ಇನ್ನು SATS ಪೋರ್ಟಲ್ಗೆ ಅಂಕಗಳನ್ನು ಅಪ್ಲೋಡ್ ಮಾಡುವ ಬಗ್ಗೆ ಪ್ರತ್ಯೇಕ ಸುತ್ತಲೆಯನ್ನು ಹೊರಡಿಸಲಾಗುವುದು ಎಂದು ಇಲಾಖೆಯು ತಿಳಿಸಿದೆ. ಸ್ನೇಹಿತರೆ, ಇಲ್ಲಿವರೆಗೂ ನಾವು 2020-21 ಸಾಲಿನ ಪ್ರಥಮ PUC ವಿದ್ಯಾರ್ಥಿಗಳ ಮೌಲ್ಯಮಾಪನ ಮಾಡುವ ಬಗ್ಗೆ ತಿಳಿದುಕೊಂಡಿದ್ದೇವೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ತಪ್ಪದೆ ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.